Hello everyone, once again welcome back to my channel. So ivattina video namma full day routine nim jothe share maartta idini. So belage bandu idli vade sambar chutney maadibittu chennagi ellaru tindaytu. Madhyana lunch bandu father's day agiradrinda nanu lunch na ee reeti prepare maadidde, but already tumba anu lunch menu nanu nanna video dalli share maadidini. So yaragadru beku andre hogi adana check maadkoli. ಹಾಗು ಎಲ್ಲ ತಂದೆ ರೆಸ್ಪಾನ್ಸಿಬಲ್ ತಂದೆಗೂ ಹ್ಯಾಪಿ ಫಾದರ್ಸ್ ಡೇ ಹೇಳ್ತಾ, ಸೊ ನಿಮ್ಮ ಒಂದು ಪ್ಲೇಸ್ನ ಯಾರ ಇಂದನೂ ತುಂಬಕ್ಕಾಗೋದೇ ಇಲ್ಲ. ಸೊ ನಿಮ್ದು ಅಷ್ಟೊಂದು ರೆಸ್ಪಾನ್ಸಿಬಲ್ ಇರುವಂಥ ಪ್ಲೇಸು, ಹ್ಯಾಟ್ಸ್ ಆಫ್ ಯು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಲಂಚ್ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಯಿತು. ಅದೂ ಅಲ್ಲದೆ ಅವ್ರಿಗೆ ಯಾವುದೇ ರೀತಿ ಗಿಫ್ಟ್ ಪರ್ಚೇಸ್ ಮಾಡಿ ನಾನು ಕೊಟ್ಟಿಲ್ಲ. ಯಾಕಂದರೆ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಆರ್ಡರ್ ಹಾಕಿದ್ರೆ ತುಂಬ ಡೇಟ್ ಬಂದು ಮುಂದೆ ತೋರಿಸ್ತಾ ಇತ್ತು, ಸರಿ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಟ್ಟೆ. ಸೊ ಅವ್ರು ಕೇಳಿದೆ ಏನು ಬೇಕು ಅಂತ. ಅವರೇ ಈ ರೀತಿ ಫುಡ್ ನನಗೆ ಪ್ರಿಪೇರ್ ಮಾಡಿಕೊಡೋ ಅಂದಿದ್ದಕ್ಕೆ ಅವ್ರ ಲೈಕಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಪಕ್ಕದಲ್ಲೇ ಇರೋ ಅಂಥ ಒಂದು ಶಾಪಿ ಮಾಲ್ಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಅಲ್ಲಿ ಬಂದು ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಿಮಗೆ ಡೀಟೇಲಾಗಿ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಿಚನ್ಗೆ ಸ್ವಲ್ಪ ಅಪ್ಗ್ರೇಡ್ ಆಗೋವಂಥದ್ದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಹಾಗಾಗಿ ಅಲ್ಲೋಗಿ ಸ್ವಲ್ಪ ತೊಗೊಂಬಂದೆ. ಯಾಕಂದರೆ ಟೈಮೂ ಇಲ್ಲ, ಸ್ವಲ್ಪ 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 ಹೋಗಿ ಆವಾಗ ತೊಗೊಂಡು ಬರೋದಕ್ಕೆ ನನಗೆ ಆಗ್ತಾ ಇದೆ. ಸೊ ಒಂದೇ ಟೈಮಲ್ಲಿ ನನಗೆ ಪರ್ಚೇಸ್ ಮಾಡೋಕ್ಕೂ ಆಗ್ತಿಲ್ಲ. ಸೊ ಅದೇನೇನು ಪ್ರಾಡಕ್ಟ್ ಅಂತ ಇವಾಗ ಫುಲ್ಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನೇನು ಪ್ರಾಡಕ್ಟ್ಸ್ ಅಂತ ತೋರಿಸ್ತೀನಿ. ಇವಾಗ ಮೊದಲನೇದು ಬಂದು ಈ ಥರ ಒಂದು ಸೆಕ್ಷನ್ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಈ ಸೆಕ್ಷನ್ ಬಾಕ್ಸಲ್ಲಿ ನೀವು ವೆಜಿಟೇಬಲ್ಸ್ ಬೇಕಾದರೂ ಇಟ್ಕೋಬೋದು, ಇಲ್ಲ ಪಲ್ಸಸ್ ಕೂಡ ಬೇಕಾದರೂ ಹಾಕಿ ಇಟ್ಕೋಬೋದು. ವೆರಿ ಈಸಿ ಆಗಿರುತ್ತೆ ನಿಮಗೆ ಆಕ್ಸೆಸ್ ಮಾಡೋದು. ಸೊ ಒಂದು ವಸ್ತು ಒಂದರಲ್ಲಿ ಹಾಕೊಂಡು ತೊಗೊಳೋ ಬಂದು ಒಂದು ಎರಡು ಮೂರು ವೆರೈಟಿ ಥರ ನಾವು ಒಂದೇ ಡಬ್ಬೆಯಲ್ಲಿ ಹಾಕ್ಕೊಂಡ್ರೆ, ಸೊ ಈಗ ಒಂದು ತೊಗೊಂಡ್ರೂ ಸಾಕು. ಮಲ್ಟಿ ಆರ್ಗನೈಸರ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಇದ್ರ ಪ್ರೈಸು 493 ರುಪೀಸ್. ಸೊ ಚೆನ್ನಾಗಿದೆ, ಆದರೆ ಪ್ಲಾಸ್ಟಿಕ್ ಬಿಸಿ ಆಗಿರೋ ಅಂಥದ್ದು ಏನು ಹಾಕಕ್ಕೆ ಹೋಗ್ಬಾರ್ದು, ಅಷ್ಟೇ ಬಿಸಿ ಬಿಸಿಯಾಗಿ ಏನು ಹಾಕಬಾರ್ದು. ಬೇರೆ ಏನಾದರೂ ವೆಜಿಟೇಬಲ್ಸ್ ಆ ಥರ ಏನಾದರೂ ನಾವು ಇದರಲ್ಲಿ ಹಾಕಿ ಇಟ್ಕೋಬೋದು. ಸೊ ನೆಕ್ಸ್ಟ್ ಬಂದು ಒಂದು ಟಪ್ಪರ್ ವೇರ್ ಬಾಕ್ಸ್ ತೊಗೊಂಡೆ ಏನಾದರೂ ಹಾಕಿ ಇಟ್ಕೊಳ್ಳೋಕ್ಕೆ. ಸೊ ಒಂದೊಂದು ಥಿಂಗ್ಸ್ ಆಗಿ ತೊಗೊಳ್ತಾ ಇದ್ದೀನಿ, ಯಾಕಂದರೆ ನನಗೂ ಕಿಚನಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಡಂಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಬೇಕಿರೋದನ್ನ ತೊಗೊಳ್ತಾ ಇದ್ದೀನಿ. ಇದು 370 ರುಪೀಸ್. ಸೊ ಟಪರ್ವೇ ನಿಮ್ಗೆ ಗೊತ್ತು ಎಲ್ಲ ಥರದ್ರಲ್ಲೂ ಇದು ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟು ಈ ರೀತಿ ಲೋಟ ತೊಗೊಂಡಿದ್ದೀನಿ ಕಾಪರ್ದು, ಇದು 199 ರುಪೀಸ್. ಎರಡು ಲೋಟ ತೊಗೊಂಡಿದ್ದೀನಿ. ಸೊ ಈ ರೀತಿ ಎರಡು ಲೋಟ ಚೆನ್ನಾಗಿದೆ. ಡೈಲಿ ಅಟ್ಲೀಸ್ಟ್ ಈ ಲೆವೆಲಿಗಾದರೂ ಒಂದು ಸ್ವಲ್ಪ ಕಾಫಿನ ರೆಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಕಾಫಿ ಕುಡಿದ್ರೆ, ಹಾಗಾಗಿ ಇದು ಎರಡು ತೊಗೊಂಡಿದ್ದೀನಿ. ನೆಕ್ಸ್ಟು ಬಂದು ಈ ದೊಡ್ಡ ಪ್ಲೇಟ್, ಇದು ಬಂದು 15 ಇಂಚ್ ಪ್ಲೇಟು. ಇದನ್ನೇನಕ್ಕೆ ತೊಗೊಂಡ್ರಿ ಅಂದರೆ, ನನ್ನ ಹತ್ರ ಆಲ್ರೆಡಿ 12 ಇಂಚ್ದು ಪ್ಲೇಟ್ ಇದೆ, ಬಟ್ ಲಿಯಾನು ಇವಾಗ ನಮ್ಮಿಬ್ರ ಜೊತೆ ಊಟ ಮಾಡೋಕ್ಕೆಲ್ಲ ಬರ್ತಾಳೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ಲಾಸ್ಟ್ ವ್ಲಾಗ್ ಎಲ್ಲ ನೀವೇನಾದರೂ ನೋಡ್ತಾ ಇದ್ದಿದ್ರೆ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸಮಟೈಮ್ಸ್ ಪ್ಲೇಟ್ ನಾವು ಒಂದೇ ಪ್ಲೇಟಲ್ಲಿ ಊಟ ಮಾಡ್ತೀವಿ, ನೈಟ್ ಟೈಮಲ್ಲಿ ಅಲ್ಲ ಡಿನ್ನರ್ ಟೈಮಲ್ಲಿ. ಸೊ ಇವಾಗ ಅವಳು ಬಂದು ಜಾಯ್ನ್ ಆಗೋದ್ರಿಂದ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರಲಿ ಅಂತ ಇದೊಂದು ಪ್ಲೇಟ್ ತೊಗೊಂಡಿದ್ದೀವಿ. ಲಾಸ್ಟ್ ಸೈಜ್ ಅಂತ ಹೇಳಿದ್ರು ಅಲ್ಲಿರೋದು, ಹಾಗಾಗಿ ಅಲ್ಲಿ ತೊಗೊಂಡಿರೋದು. ಸೊ ತುಂಬ ದೊಡ್ಡದಾಗಿ ಧಾರಾಳವಾಗಿದೆ. ನೆಕ್ಸ್ಟು ಈ ಜಿಪ್ ಲಾಕ್ದೊಂದು ಪೌಚ್ ತೊಗೊಂಡಿದ್ದೀನಿ. ಸೊ ಫ್ರಿಜ್ ವೆಜಿಟೇಬಲ್ಸ್ ಏನಾದರೂ ಆರ್ಗನೈಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಇದು ಆರ್ಗನೈಸ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಇದು ಸ್ವಲ್ಪ ಫ್ರೆಶಾಗೇ ಇರುತ್ತೆ ವೆಜಿಟೇಬಲ್ಸ್ ಎಲ್ಲ, ನಿಮಗೆ ನಾಳೆ ಬೇಕು ಅಂದಾಗ ಇವಾಗಲೇ ನೀವು ಕಟ್ ಮಾಡಿ ಏನಾದರೂ ಇಟ್ಕೊಂಡಾಗ ಅದು ಸ್ವಲ್ಪ ಚೆನ್ನಾಗೇ ಇರುತ್ತೆ. ಸೊ ಡಬ್ಬಿಗಳೆಲ್ಲ ಹಾಕಿ ಡಂಪ್ ಮಾಡೋ ಬದಲು ಈ ಥರ ಒಂದು ಕವರ್ಸ್ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಈ ಲೋಟ ಬಂದು ಎರಡು ತೊಗೊಂಡಿದ್ದೀನಿ. 75 ರುಪೀಸ್ ಇದು, ತುಂಬ ಚೆನ್ನಾಗಿದೆ, ವೆಯ್ಟ್ ಆಗಿದೆ, ಚೆನ್ನಾಗೂ ಇದೆ. ನೆಕ್ಸ್ಟ್ ಇದೊಂದು ಫ್ರಿಜ್ ಆರ್ಗನೈಸರ್, ಬಟ್ ಆದರೆ ಬ್ಯಾಸ್ಕೆಟ್ ನಾವು ಹೆಂಗೆ ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇದರ ಫ್ರಿಜ್ಜಲ್ಲಿ ಹಾಕಿ ನಾವು ಏನಾದರೂ ಚಿಕ್ಕ ಚಿಕ್ಕ ವೆಜಿಟೇಬಲ್ಸನ್ನು ಹಾಕಿ ಇಟ್ಕೋಬೋದು. ಇಲ್ಲ ನೀವೇನಾದರೂ ವೆಜಿಟೇಬಲ್ಸ್ನೆಲ್ಲ ನೀವು ವಾಶ್ ಮಾಡಿ ಡ್ರೈನ್ ಮಾಡಬೇಕಂದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಮಲ್ಟಿ ಟಾಸ್ಕ್ ಇದ್ರದ್ದು, ಹಾಗಾಗಿ ಇದೊಂದು ಬೈ ಮಾಡಿದ್ದೀನಿ. ಸೊ ಜಾಸ್ತಿ ಪ್ಲಾಸ್ಟಿಕ್ದು ಬೈ ಮಾಡಬಾರ್ದು, ಬಟ್ ಈ ಥರ ಯೂಸಸ್ ಬೇಕಾಗಿರೋದನ್ನು ಚೂರು ಪ್ಲಾಸ್ಟಿಕಲ್ಲಿ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಬ್ಯಾಸ್ಕೆಟ್ಸ್, ಇದು ಬಂದು ಗ್ರಾಸರಿ ಐಟಮ್ಸ್ ಹಾಕಿ ಇಟ್ಕೊಳ್ಳೋಕ್ಕೆ ಎರಡು ಬ್ಯಾಸ್ಕೆಟ್ಸ್ ತೊಗೊಂಡಿದ್ದೀನಿ. ಸೊ ಇದು ಬಂದು ಒಂದು ಪರ್ ಬಂದು
ಪರ್ ಬ್ಯಾಸ್ಕೆಟ್ ಬಂದು 390 rupees. ಸ್ವಲ್ಪ ಸ್ಟ್ರಾಂಗ್ ಆಗಿರೋದೆ ಅಂದ್ರೆ ನಾವು ಗ್ರಾಸರಿ ಅಂತದೆಲ್ಲ ಹಾಕಿಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ 2 baskets ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನನ್ನ ಮಗನಿಗೊಂದು ಬರ್ಡೇಗೆ ಬಟ್ಟೆ ತಗೊಂಡಿದ್ದೀನಿ. ಸೊ ಅಲ್ಲೇ ತಗೊಂಡಿರೋದು, ಅಲ್ಲೂ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ಇದು ಬಂದು ಬರ್ಡೇ ದಿನ ಹಾಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇದೊಂದು ಡಸ್ಟ್ಬಿನ್ ತಗೊಂಡೆ, ಇದ್ರ ಪ್ರೈಸ್ ಬಂದು 623 rupees. ಸೊ ಇಲ್ಲಿ ಬೆಟ್ಟು ಮತ್ತೆ ಡ್ರೈ ಅಂತ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ತುಂಬಿಸಿ ಇಡಬೇಕು. ಸೊ ಇಷ್ಟವರೆಗೂ ನಾನು ಡ್ರೈಗೆ ಬಂದು ಒಂದು ಬಾಕ್ಸ್ ಇಟ್ಟಿದ್ದೆ. ಸೊ ಇವಾಗ ಒಂದು ಶಾಪಿಂಗ್ ಹೆಂಗೋ ಮಾಡ್ತೀವಲ್ಲ ಅಂತ ಹೇಳಿ ಇದೊಂದು ತಗೊಂಡ್ಬಂದಿದ್ದೀನಿ. ಸೊ ಸಪ್ರೇಟ್ ಆಗಿ ಇಟ್ಟರೆ ಕಸದಲ್ಲಿ ಕರೆಕ್ಟಾಗಿ ಹಾಕಕ್ಕೆ ನಮ್ಗೆ ಸರಿಯಾಗತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟು ಅಮೆಝಾನ್ ಇಂದ ತಗೊಂಡಿರೋಂಥ ಪ್ರಾಡಕ್ಟು ಸ್ಪೈಸಸ್ ಡಬ್ಬ. ಸೊ ಈ ಥರ ಸೆಟ್ ಆಫ್ 5 ಇದೆ. ಈ 5 ಅಲ್ಲಿ ಒಂದು ಬಂದು ಈ ರೀತಿ ಇರುತ್ತೆ, ಇದರಲ್ಲೇ 3 boxes ಇದೆ. ಸೊ ಈ ಥರ 1, 2, 3 ಸುಮಾರು ಪ್ಯಾಕೆಟ್ಸ್ ಎಲ್ಲ ನಾವು ತಂದಾಗ ಗ್ರಾಸರೀಸ್ ಆಗಲಿ ಏನೇ ಹಾಕು ಇಟ್ಕೊಳಕ್ಕೆ ಬೇಕಾಗ್ಬೋದು. ಸೊ ಪ್ಲಾಸ್ಟಿಕ್ ಬಂದು ನೀವು ಬಿಸಿ ಆಗಿರುವಂಥ ಫುಡ್ಡೆಲ್ಲ ಹಾಕಿ ಇಡಬಾರ್ದು ಅಷ್ಟೇ, ಬೇರೆ ಏನಾದರೂ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಇದ್ರೆ ಅದನ್ನು ಅಲ್ಲಿ ಆದಷ್ಟು ಕಮ್ಮಿಯಾಗಿ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಕನ್ನೋದೇ ನನ್ನ ಆಸೆ. ಸೊ ಕೆಲವೆಲ್ಲ ಬಂದು ಆ ಥರ ಅದರಲ್ಲೇ ಯೂಸ್ ಮಾಡಬೇಕು. ಸೊ ಈ ಆರ್ಗನೈಸರ್ ಬಂದು ನಾನು ಅಮೆಝಾನಿಂದ ತೊಗೊಂಡಿರೋಂಥದ್ದು. ಸೊ ನೀವು ನಾನ್ ವೆಜ್ ಆಗಲಿ ಅಥವಾ ಬೇರೆ ಏನಾದರೂ ತರಕಾರಿಗಳು, ಕೊತ್ತಂಬರಿ ಸೊಪ್ಪುಗಳು ಏನಾದರೂ ಕ್ಲೀನ್ ಮಾಡಿ ಹಾಕಿಟ್ಕೋಬೋದು. ಸೊ ಇದು ಫ್ರಿಜ್ ಆರ್ಗನೈಸರ್, ಅದು ಅಲ್ಲದೆ ಇದು ನಾವು ಮೇಕಪ್ ಆರ್ಗನೈಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಸೆಟ್ ಆಫ್ 6 ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರ ಲಿಂಕ್ ಎಲ್ಲ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಯಾರಿಗಾದ್ರೂ ಬೇಕು ಅನ್ನೋ ಥರ ಇದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಕ್ವಾಲಿಟಿ ವೈಸು ಸ್ವಲ್ಪ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಯೂಸ್ ಮಾಡ್ಕೋಬೋದು. ಸೊ ಇಷ್ಟೇ ಗೈಸ್ ಇವತ್ತಿನ ಒಂದು ಪ್ರಾಡಕ್ಟ್ ಕಿಚನ್ ಅಪ್ಗ್ರೇಡೇಷನ್ಗೆ. ಇದು ಯಾವ್ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅವರು ಮಲಗಿ ಎದ್ದರು, ಅಷ್ಟೊತ್ತಿಗೆ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಪಾಪ್ಕಾರ್ನ್ ಬೇಕು ಅಂದರೆ ಎದ್ದು ಬಂದಿದ್ದ ತಕ್ಷಣವೇ ಸರಿ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಮನೆಯಲ್ಲೇ ಮಾಡಿ ಪಾಪ್ಕಾರ್ನ ಕೊಟ್ಟೆ, ತುಂಬಾ ಇಷ್ಟ ಆಯಿತು. ಇಬ್ಬರು ಪಾಪ್ಕಾರ್ನ ತಿನ್ಕೊಂಡ್ರು. ಸೊ ಇದು ಮುಗಿಸ್ಕೊಂಡು ಕರಾಟೆಗೆ ಹೋದ್ವಿ. ಸೊ ಕರಾಟೆ ಕ್ಲಾಸಲ್ಲಿ ಏನಾಯಿತು ಅನ್ನೋದನ್ನು ಹೇಳ್ತೀನಿ. ಅಲ್ಲಿಯ ಬಂದು ಕ್ಲಾಸಸ್ಗೆ ಅಟೆಂಡ್ ಆಗ್ತಾಯಿದ್ಲು, ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಫಸ್ಟ್ ಜಾಯಿನ್ ಮಾಡಿಸ್ಬೇಕಾದ್ರೆ ಒಂದು 3-4 days ನಾವು ಅವ್ರ ಜೊತೆ ಹೋಗಿ ಅಲ್ಲಿ ಕೂತ್ಕೋಬೇಕು. ಸೊ ಹಾಗಾಗಿ 2 days ಅಲ್ಲೇ ಕೂತ್ಕೊಂಡಿದ್ದೆ ನಾನು. 6-7 ಅವ್ರದ್ದು ಕ್ಲಾಸು. ನನಗೂ ಕೂತು ಕೂತು ಸಾಕಾಗಿ ಮಾಸ್ಟರ್ ಹತ್ರ ಹೋಗಿ ಕೇಳಿಬಿಟ್ಟೆ, ಸೊ ನನಗೂ ಕ್ಲಾಸ್ನ ಹೇಳ್ಕೊಡಿ ಅಂತ. ತುಂಬಾ ಚೆನ್ನಾಗಿರುತ್ತೆ, ಅದು ಇಲ್ಲದೆ ನಮಗೂ ತುಂಬ ಸೆಲ್ಫ್ ಡಿಫೆನ್ಸ್ಗೆ ಒಂದು ಮೋಟಿವ್ ಆಗಿರುತ್ತೆ ಅಂತ ಹೋಗಿ ಕೇಳಿದ್ದಕ್ಕೆ ಅವರು ಓಕೆ ಅಂತ ಹೇಳಿ ಸೇರಿಸ್ಕೊಂಡು. ಸೊ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಇದೆಲ್ಲ ಮಾಡಬೇಕಂತ. ಬಟ್ ಮಾಡೋ ಅವಕಾಶವೂ ಬಂದಿಲ್ಲ, ಈ ಥರ ನಮಗೆ ಫೆಸಿಲಿಟಿನೂ ಇದ್ದಿರಲಿಲ್ಲ. ಬಟ್ ಇವಾಗ ಇವಳನ್ನ ನೋಡಿ ನನಗೂ ಕಲಿಬೇಕಂತ ಆಸೆ ಬಂತು, ಅವಳು ಮಾಡ್ತಾ ಇದ್ದಾಗ ನೋಡಿ ನನಗೂ ಆಸೆ ಬಂದಿದ್ದರಿಂದ ಅವ್ರು ನನಗೂ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಸೊ ಇವಾಗ ಇಬ್ರಿಗೂ ಸೇಮ್ ಟೈಮಿಂಗ್ಸು 6-7 ಬಂದು ಟೈಮಿಂಗ್ಸು, ನಾವು ಕರಾಟೆ ಕ್ಲಾಸ್ನ ಕಲಿಯೋಕೆ ಹೋಗ್ತಾಯಿದ್ದೀವಿ. ಸೊ ತುಂಬಾ ಚಿಕ್ಕ ಮಕ್ಕಳು, ತುಂಬ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಹೇಳ್ಕೊಡ್ತಾರೆ ಅವರು. ಸೊ ಎಲ್ಲರಿಗೂ ಕರೆಕ್ಟಾಗಿ ಬರಬೇಕಾಗಿರುವಂಥ ಎಲ್ಲದನ್ನು ಬರೋ ತನಕ ಅವ್ರು ಬಿಡಲ್ಲ. ಸೊ ಅಷ್ಟು ಅವರು ಒಂದು ಚಿಕ್ಕ ಮಕ್ಕಳು ತಾನೇ ಅಂತ ಬಿಟ್ಬಿಡಲ್ಲ, ಎಲ್ಲರನ್ನೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಅವರು. ಸೊ ಅಷ್ಟೊಂದು ಒಳ್ಳೆ ಮಾಸ್ಟರ್, 2 ಜನ ಮಾಸ್ಟರ್ಸ್ ಇದ್ದಾರೆ. ಸೊ ಇವಾಗ ನನಗೆ ಮಾಡೋಕ್ಕೆ ಹೇಳಿದರು, ಎಲ್ಲ ಚಿಕ್ಕವರು ದೊಡ್ಡವರು ಅಂತಿಲ್ಲ, ಎಲ್ಲರಿಗೂ ಜೊತೆಗೆ ಸೇರ್ಕೊಂಡು ಮಾಡ್ಬೋದು. ಸೊ ನಮಗೆ ಮಾಡ್ತಾ ಮಾಡ್ತಾ ಎನರ್ಜಿನೂ ಜಾಸ್ತಿ ಬರುತ್ತೆ, ಅದು ಇಲ್ಲದೆ ಕಾನ್ಫಿಡೆಂಟ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅಟ್ಲೀಸ್ಟ್ 1 hour ಇದರಲ್ಲಿ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಎಷ್ಟೋ ಒಂದು ರಿಲೀಫ್ ಆದಂಗೆ ಇರುತ್ತೆ, ಮೈಂಡು ಮನಸ್ಸು ಎಲ್ಲದೂ ಕೂಡ, ಪ್ರತಿಯೊಂದು ಆ್ಯಕ್ಟಿವಿಟೀಸು ಅಷ್ಟೇ. ಸೊ ತುಂಬಾ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಪ್ಲಸ್ ತುಂಬಾ ಹಗುರವಾಗಿರುತ್ತೆ ಬಾಡಿ, ತುಂಬ ಟೈಟ್ನಿಂಗ್ ಅನ್ನೋ ಥರನೂ ಅನಿಸಲ್ಲ, ತುಂಬಾ ಇಷ್ಟ ಆಗ್ತಾ ಇದೆ ಮಾಡ್ತಾ ಮಾಡ್ತಾ. ಫಸ್ಟ್ ಒಂದು 2 days ತುಂಬ ವರ್ಕೌಟ್ ಆಗಿದೆ ಅನ್ನೋ ಥರ ಅನ್ನಿಸ್ತು, ಬಟ್ ಹೋಗ್ತಾ ಹೋಗ್ತಾ ನನಗೆ ತುಂಬ ಲೈಕ್ ಆಯಿತು. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೋ ಅನ್ನೋ ಥರ ನನಗೆ ಖುಷಿಯಾಗಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ಲೈಫಲ್ಲಿ ಆಫ್ಟರ್ 32 years ಆದಮೇಲೆ ಇನ್ನೊಂದು ಹೊಸ ಸ್ಟೆಪ್ನ ಎತ್ತಿ ಇಟ್ಟಿದ್ದೀನಿ. ಸೊ ಅದು ಬಂದು ಕರಾಟೆ ಕ್ಲಾಸ್. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ
ಸೊ ಲಿಯಾ ಬಂದು ಅಪ್ಪಂದು ಟ್ರೀಟ್ ಏನಾದರೂ ಕೊಡಬೇಕು ಅಂತ ಕೇಳ್ತಾ ಇದ್ಲು. ಸೊ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ವಿ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ. ಸೊ ಅಪ್ಪನಿಗೆ ಏನಾದ್ರು ಗಿಫ್ಟ್ ಕೊಡಿಸ್ಬೇಕು, ಗಿಫ್ಟ್ ಕೊಡಿಸ್ಬೇಕು ಅಂತ ಹೇಳ್ತಿದ್ಲು. ಬಟ್ ಆದರೆ ನಾವು ಇನ್ನೊಂದು ದಿನ ಗಿಫ್ಟ್ ಕೊಡ್ಸೋಣಂತ ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಡಿನ್ನರ್ಗೆ ಹೊರಗಡೆ ಕರ್ಕೊಂಡು ಹೋದ್ವಿ. ಸೊ ಯಲಹಂಕದಲ್ಲಿ ಒಂದು ಬಿರಿಯಾನಿ ಝೋನ್ ಅಂತ ಇದೆ, ಆಲ್ಮೋಸ್ಟ್ ಸ್ವಲ್ಪ ಅಲ್ಲೂ ಟೇಸ್ಟ್ ಆಗಿರುತ್ತೆ ಫುಡ್ ಎಲ್ಲ ಬಂದು. ಸೊ ಅಲ್ಲಿ ಬಂದು ಒಂದು ಮಸಾಲ ಪಾಪಡ್, ಒಂದು ಚಿಕನ್ ಲಾಲಿಪಾಪ್, ಆಮೇಲೆ ಒಂದು ಮಟನ್ ಬಿರಿಯಾನಿ, ಒಂದು ಎಗ್ ಫ್ರೈಡ್ ರೈಸು, ಒಂದು ಲೆಮನ್ ಸೋಡಾ. ಸೊ ಇಷ್ಟನ್ನು ಆರ್ಡ್ರು ಮಾಡಿ ಒಂದು ಫಾದರ್ಸ್ ಡೇ ಅಂತ ಅಂದ್ಕೊಂಡು ನಾವೇ ಅವ್ರ ಲೆಕ್ಕದಲ್ಲಿ ಆರ್ಡ್ರ್ ಮಾಡಿಬಿಟ್ಟು ನಾವೇ ತಿನ್ಕೊಂಡು ಸೊ ಹ್ಯಾಪಿಯಾಗಿ ಮನೆಗೆ ಬಂದು ಸೇರಿದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್.